ರಾಯಚೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕರೋನಾ ಸೋಂಕು ಹೆಚ್ಚಾಗ್ತಿರುವಂಥದ್ದು. ಇನ್ನು ರಾಯಚೂರು ಜಿಲ್ಲೆಯ ಜಿಲ್ಲಾಡಳಿತ ರಾಯಚೂರು ಜಿಲ್ಲೆಯಲ್ಲಿ 12 ಕಡೆ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇಂದು ನಾವು ನೀವು ನೋಡ್ಬೋದು ನಮ್ಮ ಎಡಭಾಗದಲ್ಲಿ ರಾಯಚೂರಿನ ಶಕ್ತಿನಗರ ಚೆಕ್ಪೋಸ್ಟ್ನಲ್ಲಿ ನಾವಿದ್ದೇವೆ. ತೆಲಂಗಾಣ ಹಾಗೂ ಕರ್ನಾಟಕ ಗಡಿಭಾಗದಲ್ಲಿ ಚೆಕ್ಪೋಸ್ಟ್ ಆಗಿದ್ದು ಇಲ್ಲಿ ಹೊರ ರಾಜ್ಯದಿಂದ ಸಾವಿರಾರು ಓಡಾಡುವ ಮುಖ್ಯ ರಸ್ತೆವಾಗಿದೆ. ಇದು ರಾಯಚೂರು ಜಿಲ್ಲೆಯ ದಿನದಿಂದ ದಿನಕ್ಕೆ ಹೆಚ್ಚು ಕಂಡು ಬಂದಿರೋದ್ರಿಂದ ಇದು ಹೊರ ರಾಜ್ಯದಿಂದ ಬಂದವರಿಗೆ ಜಿಲ್ಲೆಯ ಪ್ರವೇಶ ಮಾಡಬೇಕಾದರೆ RTPS ನೆಗೆಟಿವ್ ಟೆಸ್ಟನ್ನು ರಿಪೋರ್ಟ್ ಇರಬೇಕು ಹಾಗೂ 2 ಡೋಸ್ ವ್ಯಾಕ್ಸಿನ್ ಆಗಿರಬೇಕು. ಆದರೆ ಇಲ್ಲಿ ಯಾವ ರೀತಿಯ ಸರಿಯಾದ ತಪಾಸಣೆ ಆಗುತ್ತಿಲ್ಲ, ಬೇಕಾಬಿಟ್ಟು ತಪಾಸಣೆ ನಡೆಸುತ್ತಿದ್ದಾರೆ. ಈ ಚೆಕ್ಪೋಸ್ಟಿನಲ್ಲಿ ಆರೋಗ್ಯ ಇಲಾಖೆ ಹಾಗೂ ನೋಡಲ್ ಆಫೀಸರ್ಗಳು ಪೊಲೀಸ್ ಸಿಬ್ಬಂದಿಯವರು ಸರಿಯಾದ ರೀತಿಯ ತಪಾಸಣೆ ಕಂಡು ಬರ್ತಾ ಇಲ್ಲ, ಕ್ರಮ ಕೈಗೊಳ್ಳಲು ಮುಂದಾಗಬೇಕಾಗಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.